ಕನ್ನಡ ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕುಟುಂಬ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮದೇ ಆಗಿರುವಂತಹ ರಾಶಿ ಈ ಒಂದು ಬರುತ್ತಿರುವಂತಹ ನವೆಂಬರ್ ಮಾಸ 2023ರ ಈ ಒಂದು ನವೆಂಬರ್ ಮಾಸದಲ್ಲಿ ಯಾವ ರೀತಿಯಾಗಿ ನಮಗೆ ಫಲ ಕೊಡ್ತಾ ಇದೆ, ನಮ್ಮ ರಾಶಿಯಲ್ಲಿರುವಂತಹ ಗ್ರಹಗಳ ಸಂಚಾರ ಯಾವ ಮನೆಗಳಲ್ಲಿ ಯಾವ ರೀತಿಯಾಗಿದೆ, ನಮ್ಮ ಒಂದು ವೃತ್ತಿ ವ್ಯಾಪಾರ ಅನುಕೂಲ ಹೇಗಿದೆ, ಯಾವ ಪರಿಸ್ಥಿತಿಯಲ್ಲಿ ನಮಗೆ ಈ ಒಂದು ಮಾಸ ಹೋಗಲಿದೆ ಅಂತ ನೀವು ಈ ಒಂದು ಮಾಸ ಭವಿಷ್ಯ ತಿಳ್ಕೊಡ್ಬೋದಾಗಿದೆ. ಹಾಗಾಗಿ ಈ ಒಂದು ನವೆಂಬರ್ ಮಾಸ 2023ರ ನವೆಂಬರ್ ಮಾಸದಲ್ಲಿ ನಮ್ಮದೇ ಆಗಿರುವಂತಹ ರಾಶಿ ದ್ವಾದಶಿ ರಾಶಿಗಳಲ್ಲಿ ನಮ್ಮದೇ ಆಗಿರುವಂತಹ ರಾಶಿ ಮಿಥುನ ರಾಶಿ ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ. ವೀಕ್ಷಕರೇ, ಬುಧವು ಸಾಮಾನ್ಯ ದ್ವಂದ್ವ ಚಿಹ್ನೆ ಆಗಿದೆ ಈ ಒಂದು ರಾಶಿಯಲ್ಲಿ. ಈ ರಾಶಿಯಲ್ಲಿ ಜನಿಸಿದವರು ಅವರ ಸ್ವಭಾವವು ಹೆಚ್ಚು ವಿಕಸನಗೊಂಡಿರ್ತದೆ, ಹಾಗೆ ಅವರು ಬುದ್ಧಿವಂತರಾಗಿರ್ತಾರೆ. ಇನ್ನು ಸಾಮಾನ್ಯ ಲಾಭದಾಯಕ ಗ್ರಹವಾದ ಗುರುವು 11ನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದು. ಇನ್ನು ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಉತ್ತಮವಾದಂತಹ ಹಣವನ್ನು ಕೂಡ ಗಳಿಸುವಂತಹ ಸೌಲಭ್ಯ ಒದಗುತ್ತದೆ. ತುಂಬಾ ಚೆನ್ನಾಗಿದೆ ಅಲ್ವಾ? ಟೋಟಲ್ ಆಗಿ ಮನುಷ್ಯ ಯಾವುದೇ ಯಾವ ಕೆಲಸ ಕಾರ್ಯ ಮಾಡಿದ್ರು ಕೂಡ ಅವನಿಗೆ ಹಣದ ಹರಿವು ಬರ್ತಾ ಇರಬೇಕು, ಅದು ಚೆನ್ನಾಗಿದೆ ಅಂತೇಳಿ ಅಲ್ವಾ? ಕೆಲವರಿಗೆ ಹಾಗೆ ಅನ್ಸತ್ತೆ. ಇನ್ನು ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ರಾಹು ಗ್ರಹವು 10ನೇ ಮನೆಯಲ್ಲಿ ನೆಲೆಗೊಂಡಿರುತ್ತದೆ. ಹಾಗಾಗಿ ಈ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಅವರು ಲಾಭವನ್ನು ಕೂಡ ಪಡೆಯಬಹುದು. ಇನ್ನು ಹಾಗೆ ಈ ಒಂದು ರಾಹು ಮತ್ತು ಕೇತು ಗ್ರಹಗಳು ಕ್ರಮವಾಗಿ 6ನೇ ಮತ್ತು 12ನೇ ಮನೆಯಲ್ಲಿ ಇರಿಸಲ್ಪಟ್ಟಿದೆ. ಇದರ ಫಲಿತಾಂಶಗಳು ಕೂಡ ಮಧ್ಯಮವಾಗಿದೆ ಎಂದು ತಿಳಿಸಲಾಗಿದೆ. 5ನೇ ಮತ್ತು 12ನೇ ಮನೆಯ ಅಧಿಪತಿಯಾದ ಶುಕ್ರನು ಈ ತಿಂಗಳಿನಲ್ಲಿ 4ನೇ ಮತ್ತು 5ನೇ ಮನೆಯನ್ನು ಕೂಡ ಆಕ್ರಮಿಸಿಕೊಳ್ಳುತ್ತಾನೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಬುಧನು ಕ್ರಮವಾಗಿ 6ನೇ ಮತ್ತು 7ನೇ ಮನೆಯನ್ನು ಕೂಡ ಆಕ್ರಮಿಸುತ್ತಾನೆ. ಇನ್ನು ಈ ರಾಶಿಯವರಿಗೆ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಈ ಒಂದು ಮಾಸದಲ್ಲಿ ಮಿಶ್ರ ಫಲಿತಾಂಶ ಸಂಭವಿಸಲಿದೆ ಅಂತ ಹೇಳಬಹುದಾಗಿದೆ. ಇನ್ನು ಚಂದ್ರನ ಚಿಹ್ನೆಯಿಂದ 11ನೇ ಮನೆಯಲ್ಲಿ ಗುರುವಿನ ಗ್ರಹಗಳ ಸ್ಥಾನದಿಂದಾಗಿ ಈ ರಾಶಿಯವರಿಗೆ ವ್ಯಾಪಕವಾದಂತಹ ಉದ್ಯೋಗವನ್ನು ಅವರಿಗೆ ಆಯ್ಕೆ ಮಾಡಿಕೊಳ್ಳಬಹುದು, ಅವರಿಗೆ ಅವರು ಚೂಸ್ ಮಾಡ್ಕೋಬಹುದು. ಯಾವ ರೀತಿಯಾಗಿ ಅವರು ತಮ್ಮ ಒಂದು ಕೆಲಸ ಕಾರ್ಯಕ್ಕೆ ಹೋದರೆ ಅವರು ಅದರಲ್ಲಿ ಸಕ್ಸಸ್ ಆಗ್ತಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರ್ತದೆ. ನಾನು ಈ ಒಂದು ಫೀಲ್ಡಲ್ಲಿ ಹೋದ್ರೆ ನನಗೆ ನಾನು ಜಯ ಪಡಿತೇನೆ ಅನ್ನುವಂಥದ್ದು ಅವರಿಗೆ ಸಕ್ಸಸ್ ಆಗುವಂತಹ ವಿಚಾರ ಇತ್ತು ಅಂದರೆ ಖಂಡಿತ ಅವರು ಆಯ್ಕೆ ಮಾಡಿಕೊಂಡು ಆ ಒಂದು ಕ್ಷೇತ್ರದಲ್ಲಿ ಅವರು ಹೋಗಬಹುದಾಗಿದೆ ಅಂತೇಳಿ ಕೂಡ ಈ ಒಂದು ಮಾಸದಲ್ಲಿ ಅವರಿಗೆ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ 11ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಉತ್ತಮವಾದಂತಹ ಆರೋಗ್ಯನೂ ಕೂಡ ನೀಡಲಾಗಿದೆ ಅಂತೇಳಿ ತಿಳಿಸಲಾಗಿದೆ. ಟೋಟಲಿ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ನವೆಂಬರ್ ಮಾಸ ಈ ಒಂದು ರಾಶಿಯವರಿಗೆ ತುಂಬಾ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಮಿಶ್ರ ಫಲಿತಾಂಶ ಇದೆ ಇಲ್ಲ ಅನ್ನೋದಿಲ್ಲ, ಆದ್ರೂ ಕೂಡ ಈ ಒಂದು ಆರ್ಥಿಕವಾಗಿ ಅವರಿಗೆ ಆರಾಮದಾಯಕವಾದಂತಹ ಜೀವನ ಕೊಡ್ತದೆ ಅಂತ ಹೇಳ್ಬೋದು. ಖಂಡಿತ ವೀಕ್ಷಕರೇ, ಇನ್ನು ಜೀವನ ಅಂದ್ಮೇಲೆ ಚಿಕ್ಕ ಪುಟ್ಟವಾದಂತಹ ಸಮಸ್ಯೆಗಳು ಬಂದೇ ಬರ್ತದೆ, ಪ್ರತಿಯೊಂದು ರಾಶಿಗೂ ಕೂಡ ಇರ್ತದೆ ಇಲ್ಲ ಅಂದಿಲ್ಲ. ಹಾಗಾಗಿ ಪ್ರತಿಯೊಂದು ರಾಶಿಗೂ ಸಹ ಒಂದಲ್ಲ ಒಂದು ಸಮಸ್ಯೆಗಳು ಚಿಕ್ಕ ಪುಟ್ಟದಾಗಿ ಕಾಣಿಸ್ತದೆ. ಅಂತಹ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನಾನು ಪರಿಹಾರ ನಾನು ತಿಳಿಸ್ತೇನೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಗೂ ಸಹ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾಣಬರಬಹುದು. ಅಂತಹ ಸಮಸ್ಯೆಗಳಿಗೆ ಒಂದು ಚಿಕ್ಕದಂತಹ ಪರಿಹಾರ ತಿಳಿಸ್ತೇನೆ. ವೀಕ್ಷಕರೇ, ಈ ಒಂದು ರಾಶಿಯವರಿಗೆ ಪರಿಹಾರ ಅಂದ್ರೆ ಅವರು ಬುಧವಾರದ ದಿನದಂದು ಅಂಗವಿಕಲಕರಿಗೆ ಅನ್ನದಾನ ಮಾಡಬೇಕು. ತುಂಬಾ ಒಳ್ಳೇದು ವೀಕ್ಷಕರೇ, ಖಂಡಿತ ತುಂಬಾ ತುಂಬಾ ಒಳ್ಳೇದು. ಅಂಗವಿಕಲರಿಗೆ ಅವರಿಗೆ ಅನ್ನದಾನ ಮಾಡಿದ್ರೆ ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಇರೋದಿಲ್ಲ, ಅದು ಖಂಡಿತ ಪರಿಹಾರ ಆಗ್ತದೆ ಅಂತ ಹೇಳ್ಬೋದು. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು.